ಎಲ್ಲರಿಗೂ ನಮಸ್ಕಾರ ರೀ. ಹೆಚ್ಚು ಕಡಿಮೆ ಒಂದು ವಾರ ಆಗಿರಬೇಕಂತ ಅನಿಸ್ತೈತಿ. ಈ ರಷ್ಯಾ ಮತ್ತು ಉಕ್ರೇನ್ ನಡುವಿನ ಒಂದು ಏನು ಯುದ್ಧ ನಡೀಲಾಗತ್ತಲ್ಲ, ಅತಿ ಅಂದ್ರ ದೊಡ್ಡದಾಗಿ ನಡೀಲಾಗತ್ತೈತಿ. ಅದು ಭಾಳ ಅಂದ್ರೆ ಭಾಳ. ಇಲ್ಲಿ ಯಾರು ಸಾಯಲಾಗತ್ತ ಅನ್ನೋದ್ರೆ ಈ ಅಮಾಯಕ ಪ್ರಜೆಗಳು ಸಾಯಲಾಗತ್ತಾರ. ನಮ್ಮ ಭಾರತದ ಒಂದು ಸುಮಾರು ಒಂದು 18 ರಿಂದ ಒಂದು 20 ಸಾವಿರಷ್ಟು ವಿದ್ಯಾರ್ಥಿಗಳು ಅಲ್ಲಿ ಮೆಡಿಕಲ್ ಕಲಿಯಾಕಂತ ಹೋಗಿದ್ರು. ಒಂದು ಸ್ವಲ್ಪ ಮಂದಿ ಬಂದಾರ ಇನ್ನ ಸಾಕಷ್ಟು ನಮ್ಮ ದೇಶದ ಒಂದು ವಿದ್ಯಾರ್ಥಿಗಳು ಅಲ್ಲಿ ಸಿಕ್ಕಾಕೊಂಡಾರ. ತಮ್ಮ ಒಂದು ಜೀವನ ಉಳಿಸ್ಕೊಳ್ಳೋ ಸಂಬಂಧ ಹಗಲು ರಾತ್ರಿ ಅಕಡೆ ಈ ಕಡೆ ಈ ಕಡೆಯಿಂದ ಕಡೆ ಓಡಾಡ್ತಾರ. ಊಟ ನೀರು ಏನೂ ಇಲ್ಲ, ಅಷ್ಟಂದ್ರೆ ಅಷ್ಟು ತ್ರಾಸ ಆಗ್ಲತ್ತೈತಿ. ಇದು ಅಲ್ಲಿ ಬಂದಂಥ ಅಲ್ಲಿಂದ ಬಂದಂಥ ನಮ್ಮ ದೇಶದ ಏನ ಓದ್ಲಾಕಂತ ಹೋಗಿರ್ತಲ್ಲ ಆ ಒಂದು ವಿದ್ಯಾರ್ಥಿಗಳೇ ಹೇಳಾಕತ್ತಾರ. ಅವ್ರ ಬಾಯಿಂದ ಬಂದಂಥ ಮಾತುಗಳು ಇವೆಲ್ಲ, ಅಲ್ಲಿ ಇವೆಲ್ಲ ವಿಡಿಯೋಗಳೆಲ್ಲ ಶೇರ್ ಮಾಡಾಕತ್ತಾರ. ಅಲ್ಲಿ ಅಲ್ಲಿ ಇದ್ದವರೆಲ್ಲ ಭಾಳ ಅಂದ್ರೆ ಭಾಳ ಕಂಡೀಷನ್ ಸೀರಿಯಸ್ ಆಗೈತೆ ಅಲ್ಲಿ. ಮತ್ತು ಮೊನ್ನೆ ತಮಗೆಲ್ಲ ಗೊತ್ತಿರೋ ಹಂಗೆ ನಮ್ಮ ಕರ್ನಾಟಕದ ನವೀನ್ ಅನ್ನೋರು ತೀರ್ಕೊಂಡ್ರು ಈ ಒಂದು ರಷ್ಯಾ ಒಂದು ದಾಳಿಗೆ. ಅದು ಒಂಥರದ್ದು ದುಃಖದ ವಿಷಯ ನಮಗೆಲ್ಲ. ಅದು ಕೇಂದ್ರ ಸರ್ಕಾರ ಇದ್ರ ಬಗ್ಗೆ ಸ್ವಲ್ಪ ಇನ್ನೊಂದಿಷ್ಟು ಸ್ವಲ್ಪ ಸೀರಿಯಸ್ ಆಗಿ ಅದಕ್ಕೆ ವರ್ಕ್ ಮಾಡಿ ಆದಷ್ಟು ಜಲ್ದಿ ಅದನ್ನು ಇನ್ನೂ ಅದೇ ಏನು ಉಕ್ರೇನಿಂದ ಇನ್ನ ನಮಗೆ ದೇಶಕ್ಕೆ ಶವ ಬಂದಿಲ್ಲ, ಹೆಂಗಾದರೂ ಮಾಡಿ ಆ ಒಂದು ಶವವನ್ನು ತರಿಸಿ ಆ ಒಂದು ಕುಟುಂಬಕ್ಕೆ ಏನಾದರೂ ವರ್ಗಾವಣೆ ಮಾಡಿದ್ರೆ ಒಂದು ಏನಾದರೂ ಸ್ವಲ್ಪ ಒಂದು ಅಲ್ಪ ಖುಷಿ ಆದರೂ ಸಿಗ್ತದೆ. ಅಟ್ಲೀಸ್ಟ್ ಸಾಯೋ ಮುಂಚೆ ಸತ್ತ ಮೇಲೆ ನಮ್ಮ ಮಗನ ಮುಖ ಆದರೂ ನೋಡಿದೆವಲ್ಲ ಅನ್ನೋದು ಒಂದು ಏನೋ ಒಂದು ಸ್ವಲ್ಪ ಖುಷಿಯಾದರೂ ಇರ್ತೈತೆ ಆ ಒಂದು ಕುಟುಂಬಕ್ಕೆ. ನೋಡೋದು ಮುಂದಿನ ದಿನಗಳಲ್ಲಿ ಏನು ಒಂದು 2-3 ದಿನದಾಗ ತರಿಸ್ತೀನಿ ಅಂತ ಹೇಳ್ಯಾರ ಕೇಂದ್ರ ಸರ್ಕಾರ. ನೋಡ್ಬೇಕು ಏನಾಗತ್ತೆ ಅಂತೇಳಿ. ಇದು ಒಂದು ಕಡೆ ಆದರೆ ಇನ್ನೊಂದು ಕಡೆ ನಮ್ಮ ದೇಶದ ಏನು ವಿದ್ಯಾರ್ಥಿಗಳ ಅಲ್ಲಿ ಓದ್ಲಾಕಂತ ಹೋಗ್ಯಾರಲ್ಲ, ಅಲ್ಲಿ ತಮ್ಮ ಒಂದು ಜೀವನ ಉಳಿಸ್ಕೊಳ್ಳೋ ಸಂಬಂಧ ಅವ್ರು ಏನು ಮಾಡಾಕತ್ತಾರ, ತಮ್ಮ ತಾವಿರೋ ಜಾಗದಿಂದ ಏನಾದರೂ ಒಂದು ಏರ್ಪೋರ್ಟ್ ಕಡೆನೋ ಅಥವಾ ಒಂದು ರೈಲ್ವೆ ಸ್ಟೇಷನ್ ಕಡೆ ಅವ್ರು ಹೋಗ್ಬೇಕಂದ್ರೆ ಹೋಗೋ ಟೈಮ್ದಾಗ ಅವ್ರು ಏನು ಮಾಡತ್ತಾರ ಅಂದ್ರೆ ನಮ್ಮ ರಾಷ್ಟ್ರದ ಧ್ವಜವನ್ನು ಹಿಡ್ಕೊಂಡು ಹೊಂಟಾರ. ಇದರಿಂದ ತಮ್ಮ ನಮಗೇನು ಆಗಂಗಿಲ್ಲ ಅನ್ನೋ ಒಂದು ಭರವಸೆ, ಬಲವಾದ ಒಂದು ಭರವಸೆ ಇಟ್ಕೊಂಡು ಹೊಂಟಾರ. ಅದೇ ರೀತಿ ಇನ್ನೊಂದು ಏನಪ್ಪ ಅಂದ್ರೆ ಈ ಪಾಕಿಸ್ತಾನ, ನಮ್ಮ ದೇಶದ ಒಂದು ಏನು ಶತ್ರು ದೇಶ ಅಂತ ನಾವು ಕರಿತೀವಿ ಪಾಕಿಸ್ತಾನ, ಅವ್ರು ಏನ್ ಮಾಡ್ಯಾರ ಅವ್ರಿಗೂ ಸಲಹೆ ಕೊಟ್ಟಾರ, ನೀವು ಹಿಂಗೆ ಹೋದ್ರೆ ನಿಮಗೆ ಕೆಲಸ ಆಗಿಲ್ಲ, ನಮ್ಮ ದೇಶದ ಧ್ವಜ ಹಿಡ್ಕೊಂಡು ಹೋಗ್ರಿ ಅಂತ ಹೇಳೋಣ. ಅವ್ರು ಏನು ಮಾಡ್ಯಾರ ನಮ್ಮ ಭಾರತ ಧ್ವಜವನ್ನು ಹಿಡ್ಕೊಂಡಾರ. ನಿಮಗೆ ಅನಿಸ್ತಿರ್ಬೋದು ಅಂತ ಒಂದು ಕಂಡೀಷನ್ದಾಗ ಅಲ್ಲಿ ನಮ್ಮ ಧ್ವಜ ಎಲ್ಲಿ ಸಿಗಲಾಕತ್ತೈತೆ ಅಂತ ನಿಮಗೆ ಅನಿಸಿರ್ಬೋದು. ನೋಡ್ರಿ ಅಲ್ಲಿ ಅಲ್ಲಿ ಬಂದಂಥ ವಿದ್ಯಾರ್ಥಿ ಹೇಳ್ಯಾರ, ಅದು ಪತ್ರಿಕೆಯಲ್ಲೂ ವರದಿ ಆಗೈತಿ. ಅವರು ಒಂದು ವೈಟ್ ಕ್ಲಾತ್ ತೊಗೊಂಡಾರ ತಮ್ಮ ಕಡೆ ಇದ್ದಿದ್ದಂತಂದ್ರೆ ಅಲ್ಲಿ ಒಂದು ನಮ್ಮ ದೇಶದ 3 ಬಣ್ಣವನ್ನು ಹಚ್ಚಿ ಅದನ್ನು ಧ್ವಜ ತರತ್ತ ಅವರೇ ಓನಾಗಿ ಅದನ್ನು ರೆಡಿ ಮಾಡಿಕೊಂಡು ಅದನ್ನು ಹಿಡ್ಕೊಂಡು ಹೋಗ್ಯಾರ. ಇದು ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಹೋಗಿರೋ ಸಂಬಂಧ ಧ್ವಜವನ್ನು ಹಿಡ್ಕೊಂಡು ಹೋಗ್ಯಾರ. ಇದರಿಂದ ಅವ್ರಿಗೆ ಗೊತ್ತಾಗೈತಿ ಅಪ್ಪನ ವ್ಯಾಲ್ಯೂ ಏನಂತೇಳಿ. ಮತ್ತು ಇದು ಅಲ್ಲದೆ ಸಾಕಷ್ಟು ನಮ್ಮ ದೇಶದ ವಿದ್ಯಾರ್ಥಿಗಳು ಅಲ್ಲಿ ಭಾಳ ಅಂದ್ರೆ ಭಾಳ ಕಷ್ಟದಾಗ ಅದಾರ. ಆದಷ್ಟು ಜಲ್ದಿ ನಮ್ಮ ಸರ್ಕಾರ ಅವರನ್ನು ತರಿಸ್ಬೇಕಂತ ನಾನು ಹೇಳ್ತೀನಿ. ಯಾಕಂದ್ರೆ ಈಗ ಹಂತವಾಗಿ ಇದು ಯುದ್ಧ ಭಾಳ ಅಂದ್ರೆ ಭಾಳ ಅತಿರೇಕಕ್ಕೆ ಹೋಗ್ಬಿಟ್ಟೈತಿ. ಅಲ್ಲಿ ರೈಲ್ವೆ ಸ್ಟೇಷನ್ದಾಗ ನಮ್ಮ ದೇಶದ ಪ್ರಜೆಗಳಿಗೆ ರೈಲ್ವೆ ಸ್ಟೇಷನ್ದಾಗ ಜಾಗ ಕೊಡಾಗತ್ತಿಲ್ಲ, ಸೀಟ್ ಕೊಡಾಗತ್ತಿಲ್ಲ, ನೀವು ಇಂಡಿಯಾದವ್ರನ್ನ ಅವರಿಗೆ ಸ್ವಲ್ಪ ದೂರ ಸರಿಸೋದು, ಮೊದಲು ನಾವು ಹೋಗ್ತೀವಿ ಅಂತೇಳಿ ಈ ಉಕ್ರೇನಿನ ಪ್ರಜೆಗಳು ಈ ಥರದ್ದೆಲ್ಲ ಜಗಳ ಗಿಗಳ ಮಾಡೋದು ಈ ಥರದ್ದೆಲ್ಲ ಆಗಲತ್ತೋ. ಯಾಕಂದ್ರೆ ಇವಾಗೆಲ್ಲ ತೋರಿಸ್ಲಾತ್ರ ಅದಕ್ಕೆ ಸ್ವಲ್ಪ ಸೀರಿಯಸ್ ಆಗಿ ಏನಾದರೂ ನಮ್ಮ ದೇಶದ ಏನೋ ರಾಯಭಾರಿ ಕಚೇರಿ ಅವೇನದಾವಲ್ಲ ರೀ, ಸ್ವಲ್ಪ ಜಲ್ದಿ ಜಲ್ದಿ ಹೋಗಿ ಅವರು ನಮ್ಮ ದೇಶದ ಪ್ರಜೆಗಳನ್ನು ಕರ್ಕೊಂಬಂದ್ರೆ ಚಲೋ ಆಗ್ತಿದ್ದೆ. ಯಾಕಂದರೆ ಇನ್ನಷ್ಟು ಸಾವು ನೋವುಗಳು ಆಗಬಾರ್ದು ಅನ್ನೋದು ಒಂದು ನಂದು ಮಾತ್ರ. ಯಾಕಂದರೆ ಇಲ್ಲಿ ಮಕ್ಕಳನ್ನು ಕಳಿಸ್ಯಾರ ರೀ ಓದ್ಲಾಕಂತೇಳಿ. ಇಲ್ಲಿ ದುನಿಯಾದ ತುಟ್ಟಿ ಐತೆ ಅದು ಮೆಡಿಕಲ್, ಅದು ನಿಮಗೆಲ್ಲ ಗೊತ್ತು. ಅದ್ರ ಬಗ್ಗೆನೇ ಸ್ಪೆಷಲ್ ನಾವು ಹೇಳಬೇಕಾಗ್ತೈತಿ. ಅದಕ್ಕೆ ಅಲ್ಲಿ ಕಳಿಸ್ಯಾರ ಆದಷ್ಟು ಜಲ್ದಿ ಏನಾದರೂ ಅಲ್ಲಿದ ನಮ್ಮ ಪ್ರಜೆಗಳು ಬಂದರೆ ನಮ್ಗೆ ಚಲೋ ಆಗ್ತೈತೆ ಅಂತೇಳಿ ನಂದು ಮಾತ್ರ. ನಮಸ್ಕಾರ ರೀ.